ಪ್ರಕಾಶ್ ಬಂಡಿ ಅಂತಂದು ಪ್ಯಾಪ್ ವಿಜ್ಞಾನ ಮಾದರಿ ಮತ್ತು ತಯಾರಿಕಾ ಕೇಂದ್ರ ಇಲ್ಕಲ್ ಒಂದು ವಿಜ್ಞಾನ ಕೇಂದ್ರದಲ್ಲಿ ಕೋಆರ್ಡಿನೇಟರ್ ಹಾಗೂ ಫೆಸಿಲಿಟೇಟರ್ ಆಗಿ ಕಾರ್ಯನಿರ್ವಹಿಸ್ತಾ ಇರೋದು. ಇವತ್ತಿನ ದಿನ ಒಂದು ಹೊಸ ವಿಷಯದ ಜೊತೆ ನಿಮ್ಮ ಜೊತೆಯಲ್ಲಿದ್ದೇನೆ. ಮೊದಲನೇದಾಗಿ ಏನಪ್ಪಾ ಈ ವಿಷಯ ಅಂತಂದ್ರೆ ಲೋಹಗಳು ಮತ್ತು ಅಹಲೋಹಗಳನ್ನು ಒಂದು ಟಾಪಿಕ್ ಅನ್ನು ತೆಗೆದುಕೊಂಡಿರೋದು. ಈ ಒಂದು ಅಧ್ಯಯನದಲ್ಲಿ ನಾವೇನೇನು ಕಲಿತೀವಿ, ಪರಿಕಲ್ಪನೆಗಳು ಏನು ಅಂತಂದ್ರೆ ಲೋಹಗಳು ಮತ್ತು ಅಲೋಹಗಳು ಸಾಮಾನ್ಯವಾಗಿರ್ತಕ್ಕಂಥ ಒಂದು ಗುಣಲಕ್ಷಣಗಳೇನು, ಓಕೆನಾ? ಅದೇ ರೀತಿಯಾಗಿ ಈ ಲೋಹಗಳು ವಾತಾವರಣದಲ್ಲಿರ್ತಕ್ಕಂಥ ಕೆಲವಷ್ಟು ವಸ್ತುವಿನ ಜೊತೆಗೆ ಯಾವ ರೀತಿಯಾಗಿ ವರ್ತನೆ ಮಾಡ್ತದ ಅನ್ನೋದನ್ನ ಈ ಅಧ್ಯಯನದಲ್ಲಿ ನಾವು ಕಲಿತೀವಿ. ಲೋಹಗಳು ಮತ್ತು ಅಲೋಹಗಳು ಒಂದೊಂದೊಂದು ಕೂಡಿಕೊಂಡಪ್ಪ ಅಂದರೆ ಏನು ಉಂಟು ಮಾಡ್ತದ ಅನ್ನೋದನ್ನು ಒಂದು ಪರಿಕಲ್ಪನೆಯನ್ನು ಇದು ಮಾಡ್ತೀವಿ. ಜೊತೆಗೆ ಲೋಹಗಳು ನಾವು ದೈನಂದಿನ ಜೀವನದಲ್ಲಿ ಎಲ್ಲ ರೀತಿಯ ಲೋಹಗಳನ್ನು ನಾವು ಬಳಸ್ಕೊಳ್ತಾ ಇದ್ದೀವಿ. ಹಾಗಾದರೆ ಈ ಲೋಹಗಳು ನಿಸರ್ಗದಿಂದ ನಮಗೆ ಶುದ್ಧ ರೂಪದಲ್ಲಿ ಸಿಗ್ತದ ಅಥವಾ ಬೇರೊಂದು ವಸ್ತುವಿನ ಜೊತೆಗೆ ಕೂಡ್ಕೊಂಡಿರ್ತದ? ಅಂದರೆ ಶುದ್ಧ ರೂಪದಲ್ಲಿ ಸಿಗುವಂಥದ್ದನ್ನು ನಾವು ಶುದ್ಧ ರೂಪದಲ್ಲಿ ಪಡ್ಕೊಳ್ತಾ ಇದ್ದೇವೆ. ಆದರೆ ಬೇರೆ ವಸ್ತುವಿನ ಜೊತೆಗೆ ಕೂಡ್ಕೊಂಡಿರುವುದನ್ನು ಅವುಗಳಿಂದ ಯಾವ ರೀತಿಯಾಗಿ ಸಪ್ರೇಟ್ ಮಾಡ್ತೀವಿ ಅನ್ನೋ ಒಂದು ವಿಧಾನವನ್ನು ಈ ಒಂದು ಅಧ್ಯಯನದಲ್ಲಿ ನೋಡ್ತೀವಿ. ಅದಕ್ಕೆ ಲೋಹೋದ್ಧರಣ ಅಂತ ಕರಿತೀವಿ. ಸರಿ, ಹಾಗಾದರೆ ಈ ಒಂದು ಅಧ್ಯಯನದಲ್ಲಿ ಮೊದಲನೇದಾಗಿ ಬರುವಂಥ ಪರಿಕಲ್ಪನೆ ಏನಪ್ಪ ಅಂದರೆ ಲೋಹಗಳ ಒಂದು ಗುಣಲಕ್ಷಣಗಳು ಅಂತ ನೋಡ್ತೀವಿ. ಲೋಹಗಳು ಮತ್ತು ಅಲೋಹಗಳ ಗುಣಲಕ್ಷಣ ಅಂತ. ಸರಿ, ಸಾಮಾನ್ಯವಾಗಿ ನಾವು ಲೋಹಗಳು ಏನಪ್ಪ ಅಂತಂದರೆ ಶಬ್ದವನ್ನು ಹೊರಡಿಸುವ ಒಂದು ಗುಣವನ್ನು ಹೊಂದಿದೆ. ಇಲ್ಲಿ ನಾವು ಅಬ್ಸರ್ವ್ ಮಾಡ್ತಿರ್ಬೋದು, ಚಿಕ್ಕ ಮಕ್ಕಳಿದ್ದಾಗ ನಾವು ಈ ಥರ ಒಂದು ವಸ್ತುವನ್ನು ಬಳಸ್ಕೊಂಡಿದ್ದೇವೆ. ಏನಪ್ಪ ಟಿಕ್ ಟಿಕ್ ಅನ್ನೋ ಒಂದು ಶಬ್ದ ನೋಡಿಸ್ತದೆ. ಇದಕ್ಕೆ ನಾವು ಬಾಹ್ಯವಾಗಿ ಬಲ ಪ್ರಯೋಗ ಮಾಡಿದಾಗ ಓಕೆ, ಯಾಕೆ ಈ ಶಬ್ದ ಜಾಸ್ತಿ ಬರಲಿಕ್ಕೆ ಕಾರಣ ಏನಪ್ಪ ಅಂತಂದರೆ ಇದರಲ್ಲಿ ಬಳಸುವಂಥ ಒಂದು ಲೋಹ, ತಗಡಿನ ರೂಪದಲ್ಲಿ ಬಳಸುವಂಥ ಲೋಹ ಶಬ್ದವನ್ನು ಹೊರಡಿಸುತ್ತದೆ. ಇಲ್ಲಿ ನಾವು ಇನ್ನೊಂದು ನೋಡ್ತಾ ಇರ್ಬೋದು, ಗಂಟೆ ಅಂದರೆ ಈ ಗಂಟೆ ಲೋಹಗಳಿಂದ ಮಾಡಿರೋದ್ರಿಂದ ಈ ಲೋಹಗಳಿಂದ ಒಂದು ಇಂಪಾದಂಥ ಒಂದು ಶಬ್ದ ಕೇಳಲ್ಪಡ್ತದೆ. ಹಾಗಾದರೆ ಲೋಹಗಳು ಒಂದು ವೈಬ್ರೇಟಿಂಗ್ ಸೌಂಡನ್ನು ಪ್ರೊಡ್ಯೂಸ್ ಮಾಡ್ತದೆ. ಅದೇ ರೀತಿಯಾಗಿ ಇಲ್ಲಿ ನಾವು ಇನ್ನೊಂದು ಏನು ನೋಡ್ತಿರ್ಬೋದು, ಶ್ರುತಿ ಕವೆ ಇದೆ. ಸಾಮಾನ್ಯವಾಗಿ ನಮ್ಮ ಲ್ಯಾಬೊರೇಟರಿಯಲ್ಲಿ ನೋಡ್ತೀವಿ. ಇದನ್ನೇನಪ್ಪ ಅಂದರೆ ಒಂದು ರಬ್ಬರ್ ಪ್ಯಾಡ್ಗೆ ಬಡಿದು ನಮ್ಮ ಕಿವಿ ಹತ್ತಿರ ಹಿಡಿದಾಗಪ್ಪ ಅಂದರೆ ವಿ ಅಂತ ಒಂದು ಶಬ್ದ ಬರ್ತದೆ, ಓಕೆನಾ? ಹಾಗಾದರೆ ಲೋಹ ಸಾಮಾನ್ಯವಾಗಿ ನಾವೇನು ಹೇಳ್ತೀವಪ್ಪ ಅಂದರೆ ಲೋಹಗಳಿಗೆ ಶಬ್ದವನ್ನು ಹೊಡಿಸುವ ಗುಣವನ್ನು ಒಳಗೊಂಡಿರೋದ್ರೆ ಇದಕ್ಕೆ ಶಾಂಧಾನ್ಯ ಅಂತ ಕರಿತೀವಿ. ಒಂದೇ ಗುಣಲಕ್ಷಣ. ಅದೇ ರೀತಿಯಾಗಿ ಲೋಹಗಳು ಹೊಳೆಯುವ ಗುಣವನ್ನು ಹೊಂದಿದೆ. ನೋಡ್ರಿ, ಇಲ್ಲೊಂದು ಪೇಪರ್ ಇದೆ, ಓಕೆನಾ? ಇದು ಅಲ್ಯೂಮಿನಿಯಂ ಪೇಪರ್ ಅಂತ ಕರಿತೀವಿ. ಇದಕ್ಕೆ ಹೊಳೆಯುವ ಗುಣ ಒಂದು ಒಳಗೊಂಡಿದೆ. ಹಾಗಾದರೆ ಇಲ್ಲಿ ಕಟ್ಟಿಗೆ ಇದೆ ನೋಡ್ರಿ, ಇದೊಂದು ಅಲೋಹ, ಇದಕ್ಕೆ ಹೊಳೆಯುವ ಗುಣ ಇಲ್ಲ. ಹಾಗಾದರೆ ಲೋಹಗಳಿಗೆ ಹೊಳೆಯುವ ಗುಣವನ್ನು ಒಳಗೊಂಡಿದೆ. ಇಟ್ ಹ್ಯಾಸ್ ಎ ಶೈನಿಂಗ್ ಪ್ರಾಪರ್ಟಿ ಅಂತ ಕರಿತೀವಿ. ಸಾಮಾನ್ಯವಾಗಿ ಎಲ್ಲ ಲೋಹಗಳು ವಾತಾವರಣದ ಉಷ್ಣಾಂಶದಲ್ಲಿ ಏನಾಗಿರ್ತವಪ್ಪ ಅಂದರೆ ಘನ ಸ್ಥಿತಿಯಲ್ಲಿರುತ್ತವೆ. ನಾವಿಲ್ಲಿ ಕೆಲವಷ್ಟು ವಸ್ತುಗಳನ್ನು ನೋಡ್ತಾ ಇದ್ದೇವೆ. ಕತ್ತರಿಯ ಮುಂಭಾಗದಲ್ಲಿರುವಂಥದ್ದು ಸ್ಟೀಲ್ ಇದೆ, ಇದು ಘನ ಸ್ಥಿತಿಯಲ್ಲಿದೆ. ಆಮೇಲೆ ಗಂಟೆಗೆ ಬಳಸಿರುವಂಥ ಹಿತ್ತಾಳೆ, ಇದು ಕೂಡ ಒಂದು ಮಿಶ್ರಲೋಹವಾಗಿದೆ, ಇದು ಘನ ಸ್ಥಿತಿಯಲ್ಲಿದೆ. ಇಲ್ಲಿ ಶ್ರುತಿಕವೆಗೆ ಬಳಸಿರುವಂಥ ಲೋಹ ಘನ ಸ್ಥಿತಿಯಲ್ಲಿದೆ. ಅದೇ ರೀತಿಗೆ ಅಲ್ಯೂಮಿನಿಯಂ ಒಂದು ತಂತಿಯು ಕೂಡ ಇದು ಏನಾಗಿದೆಯಪ್ಪ ಅಂದರೆ ಘನ ಸ್ಥಿತಿಯಲ್ಲಿದೆ. ಹಾಗಾದರೆ ಎಲ್ಲ ಲೋಹಗಳು ಘನ ಸ್ಥಿತಿಯಲ್ಲಿ ಇರ್ತವೆ. ಹಾಗಾದರೆ ಒಂದನ್ನು ಹೊರತುಪಡಿಸಿ ಯಾವುದಪ್ಪ ಅಂತಂದರೆ ನಾವಿಲ್ಲೇ ಅಬ್ಸರ್ವ್ ಮಾಡ್ಬೋದು, ಈ ಒಂದು ಚಿಕ್ಕದಾದಂಥ ಪಾತ್ರೆಯ ಒಳಗಡೆ ಕಾಣುವಂಥದ್ದು ಏನಪ್ಪ ಅಂತಂದರೆ ಒಂದು ನೀರಿನ ರೀತಿಯಲ್ಲಿ ಓಡಾಡುವಂಥದ್ದು. ಏನಿದು? ಇದು ಏನಪ್ಪ ಅಂದರೆ ಪಾದರಸ ಅಂತ ಕರಿತೀವಿ. ಇದು ದ್ರವ ರೂಪದಲ್ಲಿ ಕಂಡುಬರುವಂಥ ಒಂದು ಲೋಹ, ವಿಶೇಷವಾಗಿರುವಂಥದ್ದು. ವಾತಾವರಣದ ಉಷ್ಣಾಂಶದಲ್ಲಿ ಇದು ಏನಾಗಿರ್ತಪ್ಪ ಅಂದರೆ ದ್ರವ ಸ್ಥಿತಿಯಲ್ಲಿ ಕಂಡುಬರುತ್ತದೆ. ಇಲ್ಲ ಅಬ್ಸರ್ವ್ ಮಾಡ್ಬೋದು ನೋಡು, ಯಾವುದಪ್ಪ ಅಂದರೆ ನೀರಿನ ರೂಪದಲ್ಲಿ ಓಡಾಡುತ್ತಿರುವಂಥ ಒಂದು ಪರಿಕಲ್ಪನೆ ನಮಗೆ ಗೊತ್ತಾಗ್ತದೆ. ಅಂದರೆ ವಾತಾವರಣದ ಉಷ್ಣಾಂಶದಲ್ಲಿ ಇದೇನಾಗ್ತದಪ್ಪ ಅಂದರೆ ದ್ರವ ಸ್ಥಿತಿಯಲ್ಲಿ ಇರುತ್ತದೆ. ಅದೇ ರೀತಿಯಾಗಿ ಮತ್ತೊಂದು ಒಂದು ನಾವು ಲೋಹದ ಗುಣಲಕ್ಷಣ ಅಂತ ಕರಿಬೇಕಾಗಿತ್ತಪ್ಪ ಅಂತಂದರೆ ಲೋಹಗಳು ಉತ್ತಮ ಉಷ್ಣ ವಾಹಕಗಳಾಗಿವೆ. ಇದೊಂದು ತೋರಿಸ್ಲಿಕ್ಕೆ ಒಂದು ಪ್ರಯೋಗವನ್ನು ಮಾಡೋಣಂತೆ. ಇಲ್ಲೊಂದು ಸ್ಪಿರಿಟ್ ಲ್ಯಾಂಪನ್ನು ತೆಗೆದುಕೊಂಡಿನಿ, ಇಲ್ಲೇ ಲೈಟರ್ ಸಹಾಯದ ಸ್ಪಿರಿಟ್ ಲ್ಯಾಂಪನ್ನು ನಾನು ಉರಿಸ್ತೀನಿ. ಇವಾಗ ಇಲ್ಲಿ ಏನು ತೆಗೆದುಕೊಂಡಿರೋದಪ್ಪ ಅಂತಂದರೆ ಒಂದು ಅಲ್ಯೂಮಿನಿಯಂ ತಂತಿಯನ್ನು ತೆಗೆದುಕೊಂಡಿರೋದು, ಅದಕ್ಕೆ ಮೇಣವನ್ನು ಭದ್ರಪಡಿಸಿರೋದು ಅನುಕ್ರಮವಾಗಿ. ಇವಾಗ ನಾನು ಆ ಅಲ್ಯೂಮಿನಿಯಂ ತಂತಿಯ ತುದಿಯನ್ನು ಮದ್ಯಸಾರ ದೀಪದಿಂದ ಕಾಯಿಸಿದಾಗ ಏನು ಬದಲಾವಣೆ ಆಗ್ತದೆ ಅನ್ನೋದನ್ನು ಅಬ್ಸರ್ವ್ ಮಾಡೋಣಂತೆ.
ನಾವಿಲ್ಲಿ ನೋಡ್ತಾ ಇರುವಾಗೆ ಮೇಣವನ್ನು ಭದ್ರಪಡಿಸಿರುವಂತ ಅನುಕ್ರಮವಾಗಿ ಕರಗಿ ಬೀಳುವುದನ್ನು ನಾವು ಕಾಣುತ್ತೇವೆ. ನೋಡ್ರಿ, ಫಸ್ಟ್ ಮೊದಲನೇದು ಬಿತ್ತಂದ್ರೆ ನೆಕ್ಸ್ಟ್ ಎರಡನೇದು ಬಿತ್ತು, ಇವಾಗ ನೆಕ್ಸ್ಟ್ ಮೂರನೇದು ಆ ಬೀಳುವಿಕೆಯ ಪ್ರಕ್ರಿಯೆಯನ್ನು ನಾವು ಕಾಣ್ತಾ ಇದ್ದೇವೆ. ಹಾಗಾದ್ರೆ ಈ ಒಂದು ಪ್ರಯೋಗದ ಮೂಲಕವಾಗಿ ನಾವು ತಿಳಿದುಕೊಳ್ಳುವ ಪರಿಕಲ್ಪನೆ ಏನು ಅಪ್ಪ ಅಂತಂದ್ರೆ, ಲೋಹವು ಉತ್ತಮ ಉಷ್ಣ ವಾಹಕವಾಗಿವೆ ಅಂತಂದು ನಾವು ಈ ಒಂದು ಪ್ರಯೋಗದ ಮೂಲಕವಾಗಿ ತಿಳಿದುಕೊಳ್ಳುತ್ತೇವೆ. ಮುಂದಿನ ಒಂದು ಗುಣಲಕ್ಷಣವಾದಂತ ಲೋಹದ ಗುಣಲಕ್ಷಣ ಏನಪ್ಪಾ ಅಂತಂದ್ರೆ, ಲೋಹಗಳು ಉತ್ತಮ ವಿದ್ಯುತ್ ವಾಹಕಗಳಾಗಿವೆ ಎಂದು ನಾವು ಈ ಒಂದು ಗುಣಲಕ್ಷಣವನ್ನು ಒಳಗೊಂಡಿದೆ. ಇಲ್ಲಿ ಈ ಒಂದು ಪ್ರಯೋಗ ಮಾಡಲಿಕ್ಕೆ ಬೇಕಾಗಿರುವಂಥ ವಸ್ತುಗಳು ಏನಪ್ಪಾ ಅಂದರೆ ಡಬಲ್ ಕನೆಕ್ಟಿವಿಟಿ ಟೆಸ್ಟರ್ ಅಂತ ಕರಿತೀವಿ. ಅದರ ಜೊತೆಗೆ ಬೇಕಾಗಿರುವುದಪ್ಪ ಅಂದರೆ ಕೆಲವಷ್ಟು ಲೋಹಗಳು ಮತ್ತು ಅಲೋಹಗಳ ವಸ್ತುಗಳನ್ನು ತಗೊಂಡಿದ್ವಿ. ಪ್ಲಾಸ್ಟಿಕ್ ಪೈಪನ್ನು ತೆಗೆದುಕೊಂಡಿರೋದು, ಆಮೇಲೆ ಗ್ರಾಫೈಟ್ ರಾಡನ್ನು ತೆಗೆದುಕೊಂಡಿದ್ವಿ, ಒಂದು ಬೆಂಕಿ ಪಟ್ಟಣದ ಕಡ್ಡಿಯನ್ನು ತೆಗೆದುಕೊಂಡಿರೋದು, ಹಿತ್ತಾಳೆಯ ಒಂದು ತಂತಿಯನ್ನು ತೆಗೆದುಕೊಂಡಿರೋದು, ಜೊತೆಗೆ ಇಲ್ಲಿ ತಾಮ್ರದ ಒಂದು ತಂತಿಯನ್ನು ವೈರನ್ನು ತೆಗೆದುಕೊಂಡಿರುವಂಥದ್ದು. ಹಾಗಾದರೆ ಈ ಒಂದು ಡಬಲ್ ಕನೆಕ್ಟಿವಿಟಿ ಟೆಸ್ಟ್ನಲ್ಲಿ ಏನೇನು ಇರ್ತದಪ್ಪ ಅಂದರೆ, ಇದರ ಒಳಗಡೆ ಸೆಲ್ ಇರ್ತದ, ಇದ್ರ ಮುಂಭಾಗದಲ್ಲಿ ಎಲ್ ಇ ಡಿ ಬಲ್ಪ್ ಇರ್ತದೆ. ನೆಕ್ಸ್ಟ್ ಇದನ್ನು ನಾವು ಇದಕ್ಕೆ ಸಂಪರ್ಕಗೊಳಿಸಿದಾಗ, ಅಂದರೆ ವಿದ್ಯುತ್ ಮಂಡಲವು ಪೂರ್ಣಗೊಳಿಸಿದಾಗ ಎಲ್ ಇ ಡಿ ಬಲ್ಪ್ ಉರಿಯುವುದನ್ನು ನಾವು ಕಾಣುತ್ತೇವೆ. ಓಕೆ, ಹಾಗಾದರೆ ಈ ವಸ್ತುಗಳು ಈ ಎರಡು ತುದಿಗಳಿಗೆ ಸಂಪರ್ಕಿಸಿದಾಗ ಯಾವುದ್ರ ಮೂಲಕವಾಗಿ ವಿದ್ಯುತ್ ಹರಿಯಲು ಸಹಾಯವಾಗ್ತದ ಅನ್ನೋದನ್ನು ನಾವು ಒಂದೊಂದನಾಗಿ ನೋಡೋಣಂತೆ. ಫಾರ್ ಎಕ್ಸಾಂಪಲ್, ಈಗ ನಾನು ಪ್ಲಾಸ್ಟಿಕ್ ಪೈಪನ್ನು ತೆಗೆದುಕೊಳ್ತೀನಿ, ಈಗ ಎರಡೂ ತುದಿಗೆ ನಾನು ಸಂಪರ್ಕಗೊಳಿಸ್ತೀನಿ. ನೋಡ್ರಿ, ಏನಾದರೂ ಬದಲಾವಣೆ ಎಲ್ ಇ ಡಿ ಬಲ್ಬ್ನಲ್ಲಿ ಉರಿತಾ ಇಲ್ಲ. ಹಾಗಾದರೆ ಇದು ಉತ್ತಮ ವಿದ್ಯುತ್ ವಾಹಕವಲ್ಲ, ಹಾಗಾದರೆ ಇದು ಒಂದು ಅಲೋಹ ಅಂತ ನಾವು ಹೇಳ್ತೀವಿ. ಹಾಗಾದರೆ ಇಲ್ಲಿ ನಮ್ಗೆ ಕಾಣ್ತಾ ಇರೋದೇನಪ್ಪಾ ಅಂತಂದರೆ, ಹಿತ್ತಾಳೆ ತಂತಿ ಇದೆ, ಇದಕ್ಕೆ ನಾನು ಸಂಪರ್ಕಗೊಳಿಸ್ತಿದ್ದೇನೆ, ಅಂದರೆ ಲೈಟ್ ಹತ್ತುತ್ತಾ ಇದೆ, ಅಂದರೆ ಹಿತ್ತಾಳೆ ಒಂದು ಲೋಹವಾಗಿದೆ ಅಂತ ನಾವು ಹೇಳ್ತೀವಿ. ಓಕೆ, ಇದ್ರ ಮೂಲಕ ವಿದ್ಯುತ್ ಹರಿಯಲು ಸಹಾಯವಾಗ್ತದೆ. ಆಗ ನಂತರ ಇಲ್ಲಿ ಇನ್ನೊಂದು ಏನಂದಪ್ಪ ಅಂದರೆ, ಅಲ್ಯೂಮಿನಿಯಂ ತಂತಿ ಇದೆ, ಇದನ್ನು ಎರಡು ತುದಿಗಳಿಗೆ ಸಂಪರ್ಕಗೊಳಿಸ್ತಿದ್ದೀನಿ, ಅಂದರೆ ಲೈಟ್ ಹತ್ತುತ್ತಾ ಇದೆ, ಅಂದರೆ ಅಲ್ಯೂಮಿನಿಯಂ ಒಂದು ಉತ್ತಮ ವಿದ್ಯುತ್ ವಾಹಕವಾಗಿದೆ. ಹಾಗಾದರೆ ಇಲ್ಲೊಂದು ಬೆಂಕಿ ಪೊಟ್ಟಣದ ಕಡ್ಡಿ ಇದೆ, ಇದನ್ನು ನಾನು ಎರಡು ಎಲೆಕ್ಟ್ರೋಡ್ ತುದಿಗೆ ಸಂಪರ್ಕಗೊಳಿಸ್ತಿದ್ದೀನಿ. ನೋಡ್ರಿ, ವಿದ್ಯುತ್ ಆಗ್ತಾಯಿಲ್ಲ. ಹಾಗಾದರೆ ಇದೊಂದು ಅಲೋಹ ಅಂತ ಡಿಫೈನ್ ಮಾಡ್ತೀವಿ. ಇಲ್ಲಿ ಇನ್ನೊಂದು ವಿಶೇಷವಾಗಿರುವಂಥದ್ದು ಏನಪ್ಪ ಅಂದರೆ, ಗ್ರಾಫೈಟ್ ಅನ್ನೋದು ಒಂದು ಅಲೋಹ ಅಂತ ನಾವು ಹೇಳ್ತೀವಿ. ಯಾಕಂದರೆ ಅದಕ್ಕೆ ಯಾವುದೇ ರೀತಿ ಒಳೆಯುವ ಗುಣವನ್ನು ಒಳಗೊಂಡಿಲ್ಲ. ಏಕೆಂದರೆ ಅದಕ್ಕೆ ನಾವು ಇನ್ನೊಂದು ಬಡದಿವಪ್ಪ ಅಂದರೆ ಅದು ಪೌಡ್ರ್ ರೂಪದಲ್ಲಿ ಬರ್ತದೆ, ಅದಕ್ಕೆ ಕುಟ್ಟೆ ಗುಣ ಮತ್ತು ತನ್ನೆ ಗುಣವನ್ನು ಒಳಗೊಂಡಿರೋದಿಲ್ಲ. ಈಗ ಈ ಗ್ರಾಫೈಟ್ ರಾಡನ್ನು ಈ ಎರಡು ತುದಿಗಳಿಗೆ ಸಂಪರ್ಕಗೊಳಿಸ್ತೀವಿ. ನಮಗೆ ಈಗ ಆಲ್ರೆಡಿ ಗೊತ್ತು, ಅಲೋಹಗಳು ವಿದ್ಯುತ್ ಅವಾಹಕಗಳಾಗಿವೆ ಅಂತ ಹೇಳ್ತೀವಿ. ಆದರೆ ಇದು ಏನಾಗಿದೆ ಅನ್ನೋದನ್ನು ನೋಡೋಣಂತೆ. ನೋಡಿ, ಇದು ಅಲೋಹ ಆದರೂ ಸಹಿತ ವಿದ್ಯುತ್ತನ್ನು ಕಂಡಕ್ಟ್ ಮಾಡ್ತಾ ಇದೆ, ಇದೊಂದು ಎಕ್ಸೆಪ್ಷನ್ನು. ಓಕೆ, ಇದೇನಾಗ್ತದೆ ಅಂದರೆ, ಅಲೋಹ ಗುಣವನ್ನು ಒಳಗೊಂಡಿದ್ರೂ ಸಹಿತ ವಿದ್ಯುತ್ ವಾಹಕವನ್ನಾಗಿ ಕಾರ್ಯನಿರ್ವಹಿಸುತ್ತದೆ. ಅದೇ ರೀತಿಯಾಗಿ ಇಲ್ಲಿ ಇನ್ನೊಂದು ವಸ್ತು ಇದೆ ಏನಪ್ಪಾ ಅಂತಂದರೆ, ವೈರ್ ಇದೆ, ಈ ವೈರ್ನ ಎರಡು ತುದಿಗಳಿಂದ ಒಳಗಡೆ ಏನಿದೆಪ್ಪ ಅಂದರೆ ತಾಮ್ರ ತಂತಿ ಇದೆ, ಈ ಎರಡು ತುದಿಯನ್ನು ನಾನು ಇದಕ್ಕೆ ಸಂಪರ್ಕಗೊಳಿಸ್ತಿದ್ದೀನಿ, ಲೈಟ್ ಹತ್ತುತ್ತಾ ಇದೆ. ಅದೇ ರೀತಿಯಾಗಿ ಒಂದು ತುದಿ ಕಾಪರ್, ಇನ್ನೊಂದು ತುದಿ ಇನ್ಸುಲೇಟರ್ನ ಸಂಪರ್ಕಗೊಳಿಸ್ತಿದ್ದೀನಿ. ನೋಡ್ರಿ, ಹತ್ತುತ್ತಾ ಇಲ್ಲ. ಹಾಗಾದರೆ ಮೇಲ್ಗಡೆ ಇರತಕ್ಕಂಥ ಇನ್ಸುಲೇಟರ್ ಏನಪ್ಪ ಅಂತಂದರೆ ಅದೊಂದು ಅವಾಹಕವಾಗಿದೆ ಅಂತ ಹೇಳ್ತೀವಿ. ಇಲ್ಲಿ ಇನ್ನೊಂದು ಆಗಲೇ ನಾವು ನೋಡಿರುವ ಹಾಗೆ ಪಾದರಸ ಅಂತ ಹೇಳ್ತೀವಿ. ಓಕೆ, ಈ ಪಾದರಸವನ್ನು ಒಳಗಡೆ ವಿದ್ಯುತ್ ಹರಿಯುತ್ತದೆಯೋ ಇಲ್ಲೋ ಅನ್ನೋದನ್ನು ಒಂದು ಪ್ರಯೋಗದ ಮೂಲಕವಾಗಿ ನೋಡೋಣಂತೆ. ಈ ಎರಡು ಎಲೆಕ್ಟ್ರೋಡನ್ನು ಇದರೊಳಗಡೆ ನಾನು ಸಂಪರ್ಕಗೊಳಿಸಿದ್ದೀನಿ, ಏನು ಬದಲಾವಣೆ ಆಗುತ್ತೆ ಅಬ್ಸರ್ವ್ ಮಾಡಿರಿ. ಒಂದನ್ನು ಟಚ್ ಮಾಡಿದ್ನಿ, ಇನ್ನೊಂದನ್ನು. ಹಾಗಾದರೆ ಪಾದರಸವು ಉತ್ತಮ ವಿದ್ಯುತ್ ವಾಹಕವಾಗಿದೆ ಅಂತ ನಾವು ಹೇಳ್ತೀವಿ. ನೋಡಿ, ಈ ಒಂದು ಪ್ರಯೋಗದಲ್ಲಿ ಒಟ್ಟಾರೆಯಾಗಿ ನಾವು ತಿಳಿದುಕೊಂಡಿರುವಂಥ ಒಂದು ವಿಷಯ ಏನಪ್ಪ ಅಂತಂತಂದರೆ, ಓಕೆ, ಇವತ್ತಿನ ದಿನ ನಾವು ತಿಳಿದುಕೊಂಡಿರುವುದು ಏನಪ್ಪ ಅಂತಂದರೆ, ಲೋಹಗಳ ಒಂದು ಗುಣಲಕ್ಷಣವನ್ನು ನಾವು ತಿಳಿದುಕೊಂಡಿದ್ದೇವೆ. ಮುಂದಿನ ವಿಡಿಯೋದಲ್ಲಿ ಲೋಹಗಳು ಬೇರೆ ಬೇರೆ ವಸ್ತುವಿನ ಜೊತೆಗೆ ಯಾವ ರೀತಿ ವರ್ತನೆ ಮಾಡ್ತದ, ಅದರ ನಂತರ ಲೋಹದ ಉದ್ಧರಣವನ್ನು ನಾವು ಪ್ರಯೋಗಶಾಲೆಯಲ್ಲಿ ಯಾವ ರೀತಿ ಮಾಡಬೇಕು ಮಾಡಬಹುದು ಅನ್ನೋದನ್ನು ಪ್ರಯೋಗಗಳ ಮೂಲಕ ತಿಳಿದುಕೊಳ್ಳೋಣ.